ನಿರ್ಮಲ ಅವರ ಕಳಪೆ ಆಟ ಬಿಗ್ ಬಾಸ್ ಮನೆಯವರಿಗೆಲ್ಲ ಸಿಕ್ತು ಲೈಕ್ ಡಿಸ್ಲೈಕ್ ಗಳ ಪಾಠ ಮಂಜು ಅವರ ಕಾಮಿಡಿ ರಸದೂಟ ಇನ್ಯಾಕೆ ತಡ ನೋಡೋಣ ಬನ್ನಿ ಬಿಗ್ ಬಾಸ್ ನ 5ನೇ ದಿನದ ಆಟ ಹಾಯ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಸೀಸನ್ 8 ನ 5ನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ 5ನೇ ದಿನದಲ್ಲಿ ಏನಾಯಿತು ಏನೇನೆಲ್ಲ ಆಯಿತು ಯಾರ್ಯಾರು ಏನೇನು ಮಾಡಿದ್ರು ಎಷ್ಟು ಪಾಸಿಟಿವ್ ಬಂತು ಎಷ್ಟು ನೆಗೆಟಿವ್ ಬಂತು ಅನ್ನೋದನ್ನು ನೋಡೋಣ ಇವತ್ತು 5ನೇ ದಿನ ಬಂದುಬಿಟ್ಟು 4ನೇ ದಿನ ಮಧ್ಯರಾತ್ರಿಯಿಂದನೇ ಪ್ರಾರಂಭ ಮಾಡಿದರು ಆ್ಯಂಡ್ 4ನೇ ದಿನದ ಮಧ್ಯರಾತ್ರಿಯಿಂದ ಹಿಡಿದು 5ನೇ ದಿನದ ಪೂರ್ತಿಯಾಗಿ ಒನ್ ಆ್ಯಂಡ್ ಓನ್ಲಿ ನಮ್ಮ ನಿರ್ಮಲಾ 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 ಅವ್ರ ಶೋ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಅವರು ಮಧ್ಯರಾತ್ರಿಯಿಂದನೇ ಅವ್ರಿಗೆ ಬ್ಯಾಗ್ ವಾಪಸ್ ಬಂದಿದ ತಕ್ಷಣ ಅದು ಏನಾಯಿತು ಅಂತ ಗೊತ್ತಿಲ್ಲ ಫುಲ್ಲು ಚೇಂಜ್ ಆಗಿಬಿಟ್ರು ನಮ್ಮ ಚೈತ್ರ ಕೊಟ್ಟೂರವ್ರನ್ನ ನೆನಪಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಲಾಸ್ಟ್ ಸೀಸನಲ್ಲಿ ನೀವೆಲ್ಲರೂ ಚೈತ್ರ ಕೊಟ್ಟೂರ್ನ ನೋಡಿರ್ತೀರ ಅವರು ಹಿಂಗೆ ಒಬ್ಬೊಬ್ಬರೇ ಕೂತ್ಕೊಳ್ಳೋದು ಒಬ್ಬೊಬ್ಬರೇ ಮಾತಾಡೋದು ಈ ಥರ ವಿಯರ್ಡ್ ವಿಯರ್ಡಾಗಿ ಆಡ್ತಾಯಿದ್ರು ಫಸ್ಟು ಒಂದು ಎರಡು ವಾರ ಆ್ಯಂಡ್ ಅದಾದಮೇಲೆ ಅವರು ಎಲಿಮಿನೇಟ್ ಆಗೋದ್ರು ಸೊ ಅದೇ ಥರ ನಿರ್ಮಲಾ ಅವರು ಅದೇ ಲೈನಲ್ಲಿ ಹೋಗ್ತಾಯಿದ್ದಾರೆ ಸೊ ಅವ್ರಿಗೆ ಒಂದು ಬಿಗ್ ನೆಗೆಟಿವ್ ಅಂತ ಕೊಡ್ಬೋದು ಯಾಕೆ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ನಮ್ಮ ನಿರ್ಮಲ ಅವರು ಬ್ಯಾಗ್ ವಾಪಸ್ ತಂದಿದ ತಕ್ಷಣ ಇಡೀ ಮೆಂಟಾಲಿಟಿನೇ ಚೇಂಜ್ ಮಾಡ್ಕೊಂಬಿಟ್ರು ಮನೆಯವರಿಂದ ಹೊರಗಡೆ ಉಳ್ಕೊಂಡು ಆಮೇಲೆ ನೈಟೆ ಯಾವುದೇ ರೀತಿ ಮಲಕ್ಕೊಳ್ಳದೆ ಸೀರೆನ ಉಟ್ಕೊಂಡು ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಲಿಟ್ರಲಿ ಯಾರೂ ಸಹ ನಿದ್ದೆನೇ ಮಾಡಿಲ್ಲ ಒಂದು ಗಂಟೆ ಎರಡು ಗಂಟೆವರೆಗೂ ಸಹ ನಿರ್ಮಲ ಅವರು ಏನು ಮಾಡ್ತವ್ರೆ ಏನಾದರೂ ಮಾಡ್ಕೊತವ್ರ ಹಂಗೆ ಹಿಂಗೆ ಅಂತ ಅವ್ರನ್ನ ನೋಡ್ತಾ ಇದ್ದಾರೆ ಆ್ಯಂಡ್ ಒಂದೊಳ್ಳೆ ಅಟೆನ್ಷನ್ನ ಕ್ರಿಯೇಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಬಟ್ ಯಾತಕ್ಕೆ ಆ ಥರ ಮಾಡಿದರು ಅನ್ನೋದೇ ಇನ್ನೂ ಏನಂತಾರೆ ಸಾಲ್ವ್ ಆಗದಂಥ ಮಿಸ್ಟ್ರಿ ಸಾಲ್ವ್ ಆಗುತ್ತೆ ಇವತ್ತು ಶನಿವಾರ ಸೊ ಕಿಚ ಸುದೀಪ್ ಅವರು ಬಂದೇ ಬರ್ತಾರೆ ಆ ಕ್ವಶನ್ನ ಕೇಳೇ ಕೇಳ್ತಾರೆ ಆ್ಯಂಡ್ ನಿರ್ಮಲ ಅವ್ರ ಕಡೆಯಿಂದ ಉತ್ತರ ಬಂದೇ ಬರುತ್ತೆ ಸೊ ಅವರು ಆಲ್ರೆಡಿ ಕೆಲವೊಂದು ಟೀಮ್ ಮೆಂಬರ್ಸ್ಗೆ ಹೇಳಿರೋ ಪ್ರಕಾರ ಅವ್ರಿಗೆ ಬ್ಯಾಗ್ ಹೋಗಿದ ತಕ್ಷಣವೇ ಅವ್ರು ಇನ್ನೇನು ಮನೆಯಿಂದ ಎಲಿಮಿನೇಟ್ ಆಗೋದ್ರು ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ಇದ್ದರು ಮೋಸ್ಟ್ಲಿ ಸೊ ಬ್ಯಾಗ್ ವಾಪಸ್ ಬಂದಿದ ತಕ್ಷಣ ಅವ್ರಿಗೆ ಮತ್ತೆ ಇನ್ನೊಂದು ಸರಿ ಶಾಕ್ ಸಿಕ್ಕಂತಾಗಿದೆ ಬಟ್ ಆದರೂ ಇಷ್ಟೆಲ್ಲ ಡ್ರಾಮಾ ಆ್ಯಂಡ್ ಅಟೆನ್ಷನ್ ಆಮೇಲೆ ನೆಗೆಟಿವಿಟಿ ಒಬ್ಬೊಬ್ಬರೇ ಕೂತ್ಕೊಂಡು ಮಾತಾಡೋದ್ರಿಂದ ಇಡೀ ಬಿಗ್ ಬಾಸ್ ಮನೆಯವರೇ ಯಾರೂ ಸಹ ನೆಮ್ಮದಿಯಿಂದ ನಿದ್ದೆ ಮಾಡೋದೋ ಥರ ಆಗಿಬಿಟ್ಟಿತ್ತು ಈ ನಮ್ಮ ರಘುಗೌಡ ಅವರು ತಮ್ಮ ಸ್ಟೋರಿನೆಲ್ಲ ಅದರೊಳಗೆ ಇನ್ವಾಲ್ವ್ ಮಾಡಿ ಸೊ ಅವ್ರು ಏನಾದರೂ ಮಾಡ್ಕೊಂಬಿಡ್ತಾರೆ ಅನ್ನೋಂಥ ಸೀನ್ಸ್ನೆಲ್ಲ ಕ್ರಿಯೇಟ್ ಮಾಡಿ ಈ ಥರ ಎಲ್ಲ ಅಟೆನ್ಷನ್ ಕ್ರಿಯೇಟ್ ಆಯಿತು ಬಟ್ ಇನ್ನೂ ಸಹ ನಿರ್ಮಲ ಅವರು ಯಾಕೆ ಹಂಗೆ ಮಾಡಿದರು ಯಾಕೆ ಆ ಥರ ಮಾಡಿದರು ಅನ್ನೋದು ಮಾತ್ರ ಗೊತ್ತಿಲ್ಲ ಸೊ ಇವತ್ತು ಶನಿವಾರ ಆದ್ದರಿಂದ ಸುದೀಪ್ ಅವರು ಬಂದಮೇಲೆ ಅದು ಸಾಲ್ವ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಸೊ ನಿರ್ಮಲ ಅವರು ಚೈತ್ರ ಕೊಟ್ಟೋರ ಥರನೇ ಮಾಡೋಕ್ಕೆ ಹೋಗ್ತಾಯಿದ್ರು ಅಥವಾ ಇವರು ಡಿಫ್ರೆಂಟ್ ಅನ್ನೋದನ್ನು ನಾವು ಇನ್ನೂ ಕಾದು ನೋಡಬೇಕಾಗತ್ತೆ ಸೊ ಇನ್ನೂ ಈ ದಿನ ಯಾರು ಎಲಿಮಿನೇಟ್ ಆಗ್ತಾರೆ ಯಾರು ಸೇಫ್ ಆಗಿರ್ತಾರೆ ಅನ್ನೋದನ್ನು ಸಹ ನೋಡಬೇಕಾಗತ್ತೆ ಸೊ ನಿಮಗೇನು ಅನಿಸುತ್ತೆ ನಿರ್ಮಲ ಅವರು ಚೈತ್ರ ಕೊಟ್ಟೋರ ಥರ ಮಾಡೋಕ್ಕೆ ಹೋಗ್ತಾಯಿರ ಅಥವಾ ನಿರ್ಮಲ ಅವರು ಈ ಒಂದು ದಿನಕ್ಕೆ ಮಾತ್ರ ಈ ಥರ ಚೇಂಜ್ ಆದ್ರ ಅಂತ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದಾದ ನಂತರ 4ನೇ ದಿನದ ಮಧ್ಯರಾತ್ರಿಯಿಂದ ಹಿಡಿದು ಬೃಹಗೌಡ ಅವರು ಪಾಪ ಅಲ್ಲಿಗೂ ಬಿಗ್ ಬಾಸ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ ಬಿಗ್ ಬಾಸ್ ಅವರೇ ನಿರ್ಮಲ ಅವ್ರಿಗೆ ಏನಾದರೂ ಸೀಕ್ರೆಟ್ ಟಾಕ್ಸ್ ಕೊಟ್ಟಿದ್ರೆ ಹೇಳಿ ಎಲ್ಲರೂ ಮನೆಯವರೆಲ್ಲ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಆ ಥರ ಈ ಥರ ಮತ್ತು ನಮ್ಮ ರಾಜೀವ್ ಅವರು ಹೇಳ್ತಾರೆ ಒಂದು ವೇಳೆ ಇದು ಏನಾದರೂ ಸೀಕ್ರೆಟ್ ಟಾಸ್ಕ್ ಆಗಿದರೆ ಅವ್ರಿಗೆ 100% ಮಾರ್ಕ್ಸ್ ಕೊಡ್ತೀನಿ ಆ ಥರ ಅಂತ ಸೊ ಈ ಥರ ಎಲ್ಲ ಅಟೆನ್ಷನ್ ಕ್ರಿಯೇಟ್ ಮಾಡಿದಂಥ ನಿರ್ಮಲ ಅವರು ರಾತ್ರಿ ಆದಮೇಲೆ ಬೆಳಗಿನ ಜಾವ ಕೂಡ ಅದೇ ಥರ ಅವರು ಲೋನ್ಲಿ ಆಗಿ ಇದ್ದು ಟೈಮ್ನ ಸ್ಪೆಂಡ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಈ ಥರ 5ನೇ ದಿನದ ಒಂದು ಪ್ರಾರಂಭವಾಗುತ್ತೆ ಆ್ಯಂಡ್ ಎಲ್ಲರೂ ಸಹ ಸೇಮ್ ಡ್ಯಾನ್ಸು ಅದೆಲ್ಲ ಮಾಡಿಕೊಂಡು ಪ್ರಾರಂಭ ಮಾಡ್ತಾರೆ ಆ್ಯಂಡ್ ಇದಾದ ನಂತರ ಒಂದು ಚಿಕ್ಕ ಒಂದು ಟಾಸ್ಕ್ನ ಕೊಡ್ತಾರೆ ಬಿಗ್ ಬಾಸ್ ಏನಂದರೆ ಯಾರಿಗೆ ನೀವು ಲೈಕ್ನ ಕೊಡ್ತೀರಾ ಆ್ಯಂಡ್ ಯಾರಿಗೆ ಡಿಸ್ಲೈಕ್ನ ಕೊಡ್ತೀರಾ ಅಂತ ಆ್ಯಂಡ್ ಆಬ್ವಿಯಸ್ಲಿ ಆ್ಯಸ್ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡದಂತೆ ನಿರ್ಮಲ ಅವ್ರಿಗೆ ಮೋಸ್ಟ್ ಡಿಸ್ಲೈಕ್ಡ್ ಪರ್ಸನ್ ಅಂತೇಳಿ ಅಥವಾ ಡಿಸ್ಲೈಕ್ ಎಲ್ಲರೂ ಭಾಳಷ್ಟು ಡಿಸ್ಲೈಕ್ನ ಕೊಟ್ಟರು ಯಾಕಂದರೆ ಇಷ್ಟೆಲ್ಲ ಅಟೆನ್ಷನ್ ಕ್ರಿಯೇಟ್ ಮಾಡಿದ್ದಾರೆ ಆ್ಯಂಡ್ ಇಷ್ಟೆಲ್ಲ ನೆಗೆಟಿವಿಟಿನ ಮನೆಯೊಳಗೆ ಸ್ಪ್ರೆಡ್ ಮಾಡಿದ್ದಾರೆ ಅಂದಿದ ತಕ್ಷಣ ಎಲ್ಲರಿಗೂ ಅದೊಂದು ರೀಸನ್ ಬೇಕಿತ್ತು ಸೊ ಡಿಸ್ಲೈಕ್ ಮಾಡೋಕ್ಕೆ ಬೇರೆ ಯಾರಿಗಾದರೂ ಡಿಸ್ಲೈಕ್ ಮಾಡಿದರೆ ಬೇರೆ ರೀಸನ್ ಕೊಡಬೇಕಾಗುತ್ತೆ ಬಟ್ ಇವ್ರಿಗೆ ಈಗ ಆಲ್ರೆಡಿ ಇವರು ವ್ಯಾಲಿಡ್ ರೀಸನ್ ಆಗಿದ್ದರಿಂದ ಸೊ ಡಿಸ್ಲೈಕ್ ಕೊಟ್ಟರು ಅದಕ್ಕೊಂದು ಬಿಗ್ ಬಾಸ್ ಮನೆಯ ಡಿಸಿಷನ್ ಮನೆಯವರೆಲ್ಲರ ಡಿಸಿಷನ್ಗೆ ಒಂದು ಪಾಸಿಟಿವ್ನ ಕೊಡ್ಬೋದು ಯಾಕೆ ಅಂತಂದರೆ ಇನ್ನು ಬೇರೆ ರೀಸನ್ಸ್ ಇದ್ದಿಲ್ಲ ಬೇರೆಯವ್ರಿಗೆ ನೀವು ಡಿಸ್ಲೈಕ್ ಕೊಡೋಕ್ಕೆ ಸೊ ನಿರ್ಮಲ ಅವ್ರಿಗೆ ಮೋಸ್ಟ್ ಡಿಸ್ಲೈಕ್ಡ್ ಕೊಟ್ಟರು ಆ್ಯಂಡ್ ಆಲ್ಸೋ ನಮ್ಮ ಮಂಜು ಅವ್ರ ಬಗ್ಗೆ ಎಲ್ಲರೂ ಸಹ ಭಾಳಷ್ಟು ವಿಷಯಗಳನ್ನ ಹಂಚ್ಕೊಂಡ್ರು ಭಾಳ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ಅದೆಲ್ಲ ವಿಷಯಗಳನ್ನ ಹಂಚ್ಕೊಂಡ್ರು ಆ್ಯಂಡ್ ಮಂಜು ಅವರು ಸಹ
ಅವರ ಕಾಮಿಡಿ ಟೈಮಿಂಗ್ಸ್ ಆ್ಯಂಡ್ ಕಾಮಿಕ್ ಟೈಮಿಂಗ್ಸ್ ಆ್ಯಂಡ್ ಮನೆಯಲ್ಲಿ ಎಲ್ಲರನ್ನೂ ಲೈವ್ಲೈ ಆಗಿಡೋದು ಅದಕ್ಕೊಂದು ಬಿಗ್ ಪಾಸಿಟಿವ್ ಕೊಡ್ಬೋದು. ಯಾಕೆ ಅಂತಂದರೆ ಸಿ ನಾವು ಎಲ್ಲ ಸೀಸನಲ್ಲೂ ಕುರಿ ಪ್ರತಾಪ್ ಥರ ಅಥವಾ ಬೇರೆ ಕಾಮಿಡಿಯನ್ಸ್ ಥರ ಎಲ್ಲರೂ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಮಂಜು ಆ್ಯಸ್ ಫಾರ್ ಆ್ಯಸ್ ದಿಸ್ ಸೀಸನಲ್ಲಿ ಎಲ್ಲರನ್ನ ನಾವು ಕಂಪೇರ್ ಮಾಡಿದರೆ ಕಾಮಿಡಿಯನ್ಸ್ ಅಥವಾ ಕಾಮಿಡಿ ಮಾಡೋಕ್ಕೆ ಒಂದೊಳ್ಳೆ ಚಾಯ್ಸ್ ಅಂತಂದರೆ ಬರೀ ಮಂಜು ಅವರಷ್ಟೇ ಇರೋದು ನಮಗೆ ಸದ್ಯಕ್ಕೆ. ಯಾಕಂದರೆ ಇನ್ನೂ ರಘುಗೌಡ ಅವರು ಕಾಮಿಡಿಯಾಗಿ ಅಥವಾ ಕಾಮಿಡಿಯಾಗಿ ಮಾತಾಡೋದಾಗಲಿ ಇನ್ನೂ ಓಪನ್ ಅಪ್ ಆಗಿಲ್ಲ. ಬಟ್ ಸದ್ಯಕ್ಕೆ ಮಂಜು ಅವರು ಒಂದೊಳ್ಳೆ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಎಲ್ಲರೂ. ಆ್ಯಂಡ್ ಅವರ ಲವ್ ಸ್ಟೋರಿ ಆ್ಯಂಡ್ ತಮ್ಮ ಮಾವ ಅವರು ನಮ್ಮ ಸೈಂಟಿಫಿಕಲಿ ಪ್ರೂವನ್ ಪ್ರಶಾಂತ್ ಸರ್ ಒಂದಿಗೆ ಒಡನಾಟ ಆಗಿರ್ಬೋದು ಅಥವಾ ದಿವ್ಯ ಸುರೇಶ್ ಅವ್ರಿಗೆ ಜೊತೆ ಇರುವಂಥ ಒಡನಾಟ ಆಗಿರ್ಬೋದು. ಸೊ ಅದೆಲ್ಲ ಒಂದು ಬಿಗ್ ಪಾಸಿಟಿವ್ ಅಂತಲೇ ಹೇಳ್ಬೋದು ಮಂಜು ಅವ್ರಿಗೆ. ಸೊ ಮಂಜು ಅವರು ಇದೇ ಥರ ತಮ್ಮ ಕಾಮಿಡಿನ ಇಡೀ ಸೀಸನ್ನ ಕಂಟಿನ್ಯೂ ಮಾಡಲಿ, ಯಾಕಂದರೆ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತ ಹೇಳಿ ಅವ್ರಿಗೊಂದು ಬಿಗ್ ಪಾಸಿಟಿವ್ನ ಕೊಡ್ತೀನಿ. ಇದಾದ ನಂತರ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ದಿನದ ಬಿಗ್ ಬಾಸಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೇ ಏನೂ ಇಲ್ಲ, ಯಾಕಂದರೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಎಲ್ಲ ನಿರ್ಮಲ್ ಅವ್ರ ಬಗ್ಗೆನೇ ಹೇಳಬೇಕಾಗತ್ತೆ. ಆ್ಯಂಡ್ ನಿರ್ಮಲ್ ಅವ್ರಿಗೆ ಮೋಸ್ಟ್ ಡಿಸ್ಲೈಕ್ಡ್ ಪರ್ಸನ್ ಕೊಟ್ಟಮೇಲೆ ಆ ಡಿಸ್ಲೈಕ್ನೆಲ್ಲ ದೇವ್ರ ಮುಂದೆ ಇಟ್ಟು ಏನೇನೋ ಮಾಡೋಕ್ಕೆ ಹೋಗ್ತಾ ಇರ್ತಾರೆ. ಆ್ಯಂಡ್ ಆಲ್ಸೋ ಅದಾದಮೇಲೆ ನಮ್ಮ ಶಂಕರ್ ಸರ್ ಅವರು ಮಂಜು ಅವ್ರನ್ನ ಮಿಮಿಕ್ರಿ ಮಾಡ್ತಾರೆ, ಅವರು ಹೇಗೆ ಪ್ರಶಾಂತ್ ಸರ್ ಜೊತೆ ಕಾಮಿಡಿ ಮಾಡ್ತಾರೆ ಅದೆಲ್ಲ ಒಂದು ಒಳ್ಳೆ ಫನ್ ಆ್ಯಕ್ಟಿವಿಟಿ ಅಂತಲೇ ಹೇಳ್ಬೋದು. ಸೊ ಈ ದಿನ ಆ್ಯಕ್ಚುಲಿ ಜಾಸ್ತಿ ಇಲ್ಲ ಡಿಸ್ಕಸ್ ಮಾಡೋಕ್ಕೆ, ಇಷ್ಟು ಬರೀ ನಿರ್ಮಲ 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 ಎಲ್ಲ ಕಡೆ ಅವ್ರದ್ದು ಅಟೆನ್ಷನ್ ಮತ್ತು ಅವ್ರ ಬಗ್ಗೆನೇ ಬಿಗ್ ಬಾಸ್ ಒಳಗಡೆ ಮಾತಿತ್ತಂತಲೇ ಹೇಳ್ಬೋದು ಇವತ್ತು. ಮತ್ತು ಇದಾದ ನಂತರ ಎಲ್ಲರಿಗೂ ಒಂದು ಕ್ಲಿಷ್ಟದ ಪರಿಸ್ಥಿತಿ ಏನಂತಂದರೆ ಯಾರಿಗೆ ಬೆಸ್ಟ್ ಪರ್ಫಾರ್ಮರ್ ಆ್ಯಂಡ್ ಯಾರು ವರ್ಸ್ಟ್ ಪರ್ಫಾರ್ಮರ್ ಅಥವಾ ಕಳಪೆ ಯಾರು ಬೆಸ್ಟ್ ಪರ್ಫಾರ್ಮರ್ ಯಾರು ಅನ್ನೋಂಥದ್ದನ್ನು ಆಯ್ಕೆ ಮಾಡಬೇಕು. ಆ್ಯಂಡ್ ಲಿಟ್ರಲಿ ಎಲ್ಲರೂ ಸಹ ಪಾಪ ನಮ್ಮ ಟಿಕ್ಟಾಕರ್ ಆದಂಥ ಧನುಶ್ರೀ ಅವ್ರನ್ನ ವರ್ಸ್ಟ್ ಪರ್ಫಾರ್ಮರ್ ಅಥವಾ ಕಳಪೆ ಪರ್ಫಾರ್ಮರ್ ಅಂತೇಳಿ ಅವ್ರನ್ನ ಟ್ಯಾಗ್ಲೈನ್ ಕೊಟ್ಟರು. ಯಾಕಂದರೆ ಅವರಿಗೆ ಭಾಳಷ್ಟು ಚಾನ್ಸ್ ಸಿಕ್ಕರು ಸಹ ಅವರು ಅದನ್ನು ಪ್ರೂವ್ ಮಾಡ್ಕೊಳ್ಳೋಕೆ ಆಗಿಲ್ಲ ಅಂತೇಳಿ. ಸೊ ಅದಕ್ಕೆ ಅವು ಈ ಬಿಗ್ ಬಾಸ್ ಮನೆಯ ಎಲ್ಲರ ಡಿಸಿಷನ್ಗೆ ಒಂದು ಬಿಗ್ ಪಾಸಿಟಿವ್ ಕೊಡ್ಬೋದು. ಯಾಕಂದರೆ ಎಲ್ಲರೂ ಸ್ವಲ್ಪ ತಲೆಯಿಂದ ಯೋಚನೆ ಮಾಡಿ ಕಳಪೆ ಪರ್ಫಾರ್ಮರ್ನ ಚೂಸ್ ಮಾಡಿದ್ದಾರೆ. ಆ್ಯಂಡ್ ಬೆಸ್ಟ್ ಪರ್ಫಾರ್ಮರ್ ಯಾರಿಗೆ ಸಿಕ್ತು ಅಂದ್ಕೊಂಡಿದ್ರೆ ಎನಿ ಕೇಸ್ ರೀ ನಮ್ಮ ಸೈಂಟಿಫಿಕಲಿ ಪ್ರೂವನ್ ಪ್ರಶಾಂತ್ ಸರ್ ಅವರಿಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಸಿಕ್ಕಿದೆ. ಇಮ್ಯಾಜಿನ್ ನಮ್ಮ ಸೈಂಟಿಫಿಕಲಿ ಪ್ರಶಾಂತ್ ಸರ್ಗೆ ಸಿಕ್ಕಿಲ್ಲ ಅಂದರೆ ಅವ್ರಿಗೆ ಯಾಕೆ ಸಿಕ್ಕಿಲ್ಲ ಅಂತೇಳಿ ಸೈಂಟಿಫಿಕಲಿ ಪ್ರೂವ್ ಮಾಡ್ತಾಯಿದ್ರು. ಸೊ ಅವ್ರಿಗೆ ಬೆಸ್ಟ್ ಪರ್ಫಾರ್ಮರ್ ಸಿಕ್ಕಿದ್ದು ಒಳ್ಳೆಯದೇ ಆಯಿತು. ಯಾಕಂದರೆ ಇಲ್ಲಾಂದಿದ್ರೆ ಬಿಗ್ ಬಾಸ್ ಮನೇಲಿರೋರೆಲ್ಲರಿಗೂ ಸೈಂಟಿಫಿಕಲಿ ಪ್ರೂವನ್ ಏನಂತಾರೆ ಎಕ್ಸ್ಪೆರಿಮೆಂಟ್ಸ್ನ ಮಾಡಿ ಯಾಕೆ ಅವ್ರ ಬೆಸ್ಟ್ ಪರ್ಫಾರ್ಮೆನ್ಸ್ ಸಿಕ್ಕಿಲ್ಲ ಅಂತೇಳಿ ಮತ್ತು ಅವ್ರಿಗೆಲ್ಲರಿಗೂ ತಲೆ ತಿಂತಾಯಿದ್ರು ಅನಿಸುತ್ತೆ. ಬಟ್ ಪ್ರಶಾಂತ್ ಸರ್ ಅವ್ರಿಗೆ ಬೆಸ್ಟ್ ಪರ್ಫಾರ್ಮರ್ ಕೊಟ್ಟಿದ್ದು ಅಥವಾ ಟಾಸ್ಕಲ್ಲೆಲ್ಲ ಒಳ್ಳೆ ರೀತಿಯಲ್ಲಿ ಪಾಲ್ಗೊಂಡ್ರು. ಸೊ ಬೇರೆಯವ್ರಿಗೂ ಕೊಡ್ಬೋದಿತ್ತು ಅಂತ ಅನಿಸುತ್ತೆ. ಬಟ್ ಆದರೂ ಪ್ರಶಾಂತ್ ಸರ್ ಅವ್ರಿಗೆ ಕೊಟ್ಟಿದ್ದು ಎಲ್ಲರೂ ಡಿಸಿಷನ್ ಆಗಿದ್ದರೆ ನಾವು ಪಾಸಿಟಿವ್ ಕೊಡಲೇಬೇಕು. ಆ್ಯಂಡ್ ನಮ್ಮ ಸೈಂಟಿಫಿಕಲಿ ಪ್ರೂವನ್ ಪ್ರಶಾಂತ್ ಸರ್ ಅವರು ಇದಾದ ನಂತರ ಎಲ್ಲರ ಜೊತೆಗೆ ಸ್ವಲ್ಪ ಜಲ್ಲಾಕೆ ಅಥವಾ ಎಲ್ಲರ ಜೊತೆ ಸ್ವಲ್ಪ ಫನ್ನಿಯಾಗಿ ಇರೋಕ್ಕೆ ಟ್ರೈ ಮಾಡ್ತಾರೆ. ಸೊ ಇದು ಅವರಿಗೆ ಪಾಸಿಟಿವ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ಅವರು ಕಂಟಿನ್ಯೂ ಮಾಡಿದರೆ ಸ್ವಲ್ಪ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಇದಾದ ನಂತರ ಧನುಶ್ರೀ ಅವ್ರಿಗೆ ಕಳಪೆ ಸಿಕ್ಕಿದ್ರಿಂದ ಬಿಗ್ ಬಾಸ್ ಕಡೆಯಿಂದ ಅವ್ರಿಗೆ ಜೈಲಿಗೆ ಕಳಿಸಿರ್ತಾರೆ. ಆ್ಯಂಡ್ ಬಿಗ್ ಬಾಸ್ ಮನೆಯ ಒಳಗಡೆ ಏನೇನೆಲ್ಲ ಸೌಲಭ್ಯಗಳು ಸಿಗುತ್ತೋ ಅವ್ರಿಗೆ ಯಾವುದೇ ರೀತಿ ಸೌಲಭ್ಯ ಸಿಗಲ್ಲ. ಆ್ಯಂಡ್ ಆಲ್ಸೋ ಅವರು ಏನಂತಾರೆ ಊಟಕ್ಕೆ ಬೇಕಾದಂಥ ಎಲ್ಲ ತರಕಾರಿನ ಕಟ್ ಮಾಡಿಕೊಡ್ಬೇಕು. ಆ್ಯಂಡ್ ಅವರು ಗಂಜಿ ಮತ್ತು ನೀರು ಅಷ್ಟೇ ಒಂದು ಬಿಗ್ ಬಾಸ್ ಹೇಳೋವರೆಗೂ ಅವರು ಅಲ್ಲೇ ಇದ್ದು ಅದನ್ನೇ ತಿನ್ಕೊಂಡು ಅವ್ರ ಕೆಲಸ ಮಾಡಿಕೊಂಡು ಇರಬೇಕಾಗತ್ತೆ. ಸೊ ನೀವು ಹೊರಗಿಂದ ನೋಡಿದ್ರೆ ಅಷ್ಟೊಂದು ದೊಡ್ಡ ಪನಿಷ್ಮೆಂಟ್ ಥರ ಅನಿಸಲ್ಲ. ಬಟ್ ಒಳಗಡೆ ಹೋದಾಗ ಅವರೊಬ್ಬರೇ ಇರಬೇಕು ಒಬ್ಬರೇ ಮಲಗಬೇಕು ಅಂದಾಗ ಸೊ ಅವ್ರಿಗೆ ಸ್ವಲ್ಪ ಮೆಂಟಲಿ ಏನಂತಾರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಬಟ್ ಇದು ಅವ್ರಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್, ಒಬ್ಬರನ್ನ ರಿಫ್ಲೆಕ್ಟ್ ಮಾಡಿಕೊಂಡು ಅವ್ರು ಒಳ್ಳೆ ಪರ್ಸನ್ ಆಗಿ ನೆಕ್ಸ್ಟ್ ವೀಕ್ಗೆ ಬೆಸ್ಟ್ ಪರ್ಫಾರ್ಮ್ ಮಾಡೋಕ್ಕೆ ಒಳ್ಳೆ ಇದು ಅಂತ ಹೇಳ್ಬೋದು. ಆ್ಯಂಡ್ ಐದನೇ ದಿನ ಹೇಗೆ ಅಂತ್ಯ ಆಗುತ್ತೆ ಅಂದರೆ ನಮ್ಮ ರಘುಗೌಡ ಆಗಿರ್ಬೋದು ಅಥವಾ ನಮ್ಮ ರಾಜೀವ್ ಅವರು ಆಗಿರ್ಬೋದು ಆ್ಯಂಡ್ ಅರವಿಂದ್ ಅವರು ನಮ್ಮ ಅಜ್ಜಿ ಪುಟ್ಗೌರಿ ಅಜ್ಜಿ ಆದಂಥ ಚಂದ್ರಕಳ ಅವರು ಎಷ್ಟೆಲ್ಲ ಒಳ್ಳೆ ರೀತಿಯಲ್ಲಿ ಪ್ರೀತಿಯಿಂದ ಅವರಿಗೆ ಎಲ್ಲ ಅಡುಗೆ ಮಾಡಿಕೊಡ್ತಾರೆ. ಆ್ಯಂಡ್ ಆಲ್ಸೋ ಅಂದರೆ ಮನೆಯಲ್ಲಿ ಕಡಿಮೆ ಸಾಮಾನುಗಳಿದ್ದರು ಆ ಸಾಮಾನುಗಳಿಂದನೇ ಉಪ್ಪು ಕಡಿಮೆ ಇದ್ದರು ಅಥವಾ ಉಪ್ಪು ಇದು ಖಾರ ಕಡಿಮೆ ಇದ್ದರು ಅದರೆಲ್ಲರ ಬ್ಯಾಲೆನ್ಸ್ ಮಾಡಿಕೊಂಡು ಒಳ್ಳೆ ರೀತಿ
ಅವರೆಲ್ಲರಿಗೂ ಒಂದೊಳ್ಳೆ ಅಡುಗೆ ಕೊಡ್ತಾ ಇದ್ದಾರೆ, ಒಂದೊಳ್ಳೆ ಅಡುಗೆ ಮಾಡಿಕೊಡ್ತಾ ಇದ್ದಾರೆ ಅಂತೇಳಿ ಅವರೆಲ್ಲರೂ ಅಭಿಪ್ರಾಯಪಟ್ಟರು. ಆ್ಯಂಡ್ ಇದರೊಂದಿಗೆ ಬಿಗ್ ಬಾಸ್ನ 5ನೇ ದಿನ ಅಂತ್ಯವಾಗುತ್ತೆ. ಆ್ಯಂಡ್ ನೋಡೋಣ ಇವತ್ತು ಏನೇನಾಗುತ್ತೆ, ಯಾರು ಎಲಿಮಿನೇಟ್ ಆಗ್ತಾರೆ, ಯಾರು ಸೇಫ್ ಆಗ್ತಾರೆ. ಎಸ್ಪೆಷಲಿ ಇವತ್ತಿನ ದಿನ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ಬರ್ತಾ ಇದ್ದಾರೆ ಫಸ್ಟ್ ಟೈಮ್ ಈ ಒಂದು ಸೀಸನಲ್ಲಿ. ಸೊ ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ಏನೆಲ್ಲ ಮಾತಾಡ್ತಾರೆ ಅನ್ನೋದನ್ನು ಈ ದಿನ ಎಪಿಸೋಡಲ್ಲಿ ನೋಡೋಣ. ಅದನ್ನು ರಿವ್ಯೂ ಮಾಡೋಕ್ಕೆ ಮತ್ತು ನಾಳೆ ನಾನು ಬರ್ದೇ ಬರ್ತೀನಲ್ಲ. ಸೊ ಇಷ್ಟು ಈ ದಿನ ಆದಂಥ ವಿಷಯ, ಇಷ್ಟು ಪಾಸಿಟಿವ್ ಆಯಿತು, ಇಷ್ಟು ನೆಗೆಟಿವ್ ಆಯಿತು. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತು ಈ ಚಾನಲ್ಗೆ ಹಲವಾರು ವೀಡಿಯೋಸ್ ಬರ್ತಾ ಇರ್ತವೆ, ಸಬ್ಸ್ಕ್ರೈಬ್ ಆಗ್ರಿ, ಒಂದು ರೆಡ್ ಕಲರ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಆಗಿ ಉಚಿತ. ಸೊ ನಿಮಗೆ ಕಾಮಿಡಿ ಕಂಟೆಂಟ್ ಆ್ಯಂಡ್ ಆಲ್ಸೋ ಹಲವಾರು ವೀಡಿಯೋಸ್, ಬಿಗ್ ಬಾಸ್ ರಿವ್ಯೂ ವೀಡಿಯೋಸ್ ಆಗಿರ್ಬೋದು, ಹಲವಾರು ವೀಡಿಯೋಸ್ ಬರ್ತಾಯಿರುತ್ತೆ. ಸೊ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಮ್ಮ ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು.